ಇಷ್ಟಾದ್ರೆ ಸಾಕಲ್ಲ. ಅಂದ್ರೆ ಮನೆಯಲ್ಲಿ ಕೂತಾಗ ನಾನು, ನನ್ನ ಮಕ್ಕಳು, ನನ್ನ ಹೆಂಡತಿ, ನಂದು 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 ಅಂತಿರುತ್ತೆ. ಇಂಥ ಕಡೆಗೆ ಬಂದಾಗ ನಾವು ನಾವು ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ. ಆ ನಾವು ಅನ್ನೋದು ಜಾಸ್ತಿ ಆಗ್ತಾ ಬಂದಾಗ ಸಂತೋಷ ಕೂಡ ಹಿಗ್ತಾ ಹೋಗುತ್ತೆ. ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ ನಾನು ಅನ್ನೋದಿದ್ದಾಗ, ನಾನು ಅನ್ನೋದಿದ್ದಾಗ ಸುಮ್ಮನೆ ಬ್ಯಾಗೇಜ್ ಅದು ಭಾರ ಹೊತ್ಕೊಂಡಂಗೆ, ನಾವು ಅಂತ ಇದ್ರೆ ಬಹಳ ಹಗುರವಾದಾಗೆ ಆ ನಾವು ಅನ್ನುವ ಕೆಲಸವನ್ನೇ ಈ ಬಳಗ ಮಾಡ್ತಾ ಇದೆ. ಇಷ್ಟೊತ್ತೇ ಅಲ್ಲ, ಶಿರಸಿಯಲ್ಲೂ ಮಾಡ್ತಾ ಇರುವಂಥದ್ದು. ಬೆಂಗಳೂರಿಗೆ ಬಂದರೂ ಬಿಟ್ಲಿಲ್ವಲ್ಲ, ಯಾಕೆಂದ್ರೆ ಅದು ಅವ್ರು ಕಂಡುಕೊಂಡಿದ್ದಾರೆ ಸಂತೋಷವನ್ನ. ನಾನು ಅನ್ನೋದ್ರಲ್ಲಿ ಇಲ್ಲ, ಸಂತೋಷ ನಾವು ಅನ್ನೋದ್ರಲ್ಲಿದೆ ಅಂತ ಕಂಡುಕೊಂಡಿದ್ದಾರೆ. ಆ ಸಂತೋಷಕ್ಕಾಗಿ ಇಂಥದ್ದೆಲ್ಲವೂ ಕೇವಲ ನಡೀತಾ ಇದೆ. ಸಂತೋಷವನ್ನು ಹಂಚ್ತದ್ದು ನಾನೊಂದೇ ಉಂಡ್ರ ಆಗ್ಲಿಲ್ವಲ್ಲ, ಖುಷಿಯಾಗಿರೋದನ್ನ ಕೊಡೋದರಲ್ಲಿ ಮತ್ತಷ್ಟು ಖುಷಿ ಸಿಗತ್ತೆ. ಆ ಕೊಡುವ ಖುಷಿಗೆ ಇದ್ದಾರೆ ಬಹುಶಃ ನಮ್ಗೆ. ಇಂತಹ ಕಾರಣಕ್ಕಾಗಿಯೇ ಗಾಯತ್ರಿ ಅಂತವರು ಬಹಳ ವಿಶೇಷ ಅನ್ನಿಸ್ತಾರೆ ಮತ್ತು ಬಹಳ ಆಪ್ತವೂ ಆಗ್ತಾರೆ. ಒಂದು ಮಾತಿನ ಮೂಲಕ ನನ್ನ ಇದನ್ನ ಮುಗಿಸ್ತೀನಿ. ಒಂದು ಗ್ರ್ಯಾಟಿಟ್ಯೂಡ್ ಬಗ್ಗೆ ಹೇಳ್ತಾ ಇದ್ದೆ, ಕೃತಜ್ಞತೆ ಅಂತ. ಆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಒಂದು ಜರ್ನಲ್ ಅನ್ನ ನಾವು ಬಹಳಷ್ಟು ಸಂದರ್ಭದಲ್ಲಿ ಬರೆಯೋದಕ್ಕೆ ಹೇಳ್ತೀವಿ. ಹೇಗಿರುತ್ತೆ ಆ ಜರ್ನಲ್ಲು ಅಂತ ಅಂದ್ರೆ, ಪ್ರತಿದಿನ ಅದೇ ನಿರ್ದಿಷ್ಟ ಸಮಯದಲ್ಲಿ ಬರೀಬೇಕು. ಸಾಮಾನ್ಯವಾಗಿ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಡೈರಿ ಬರೆಯೋ ಅಭ್ಯಾಸ ಇರಬಹುದು ಅಲ್ವಾ? ಡೈರಿ ಬರೀತೀರಾ? ಡೈರಿ ಬರೆಯೋ ಅಭ್ಯಾಸ ಇದೆಯಾ? ಡೈರಿ ಬರೆಯಲ್ವಾ? ನೀವು ಯಾರಾದರೂ ಡೈರಿ ಬರೀತೀರಾ? ನೀವು ಡೈರಿ ಬರೀತೀರಿ. ಆ ಶ್ರೀರಾಮ್ ಜೈರಾಮ್ ಈ ಥರದನ್ನು ಯಾರಾದರೂ ಬರೀತೀರಾ? ಬರೆಯೋ ಅಭ್ಯಾಸ ಇದೆಯಾ? ಓಕೆ. ಯಾಕೆಂದರೆ ಈ ಥರ ಬರೆಯೋ ಅಭ್ಯಾಸ ಇರುವವರು ಅವರ ಬರವಣಿಗೆ ಒಂದು ಭಾಗವಾಗಿ ಇದನ್ನು ಸೇರಿಸ್ಕೋಬೇಕು ಅಂತ. ಏನನ್ನು ಬರೀಬೇಕು? ಪ್ರತಿ ದಿನವೂ ಒಂದು ನಿರ್ದಿಷ್ಟ ವೇಳೆಯಲ್ಲಿ ಆ ದಿನದ ಬಗ್ಗೆ ಒಂದು ಕೃತಜ್ಞತೆಯನ್ನು ಹೇಳುವಂಥದ್ದು. ಹೀಗಂದ ತಕ್ಷಣ ಕೇಳ್ತಾರೆ, ಹೇಗೆ ಬರೀಬೇಕು, ಯಾರಿಗೆ ಹೇಳಬೇಕು ಕೃತಜ್ಞತೆ ಅಂತ? ತಪ್ಪಲ್ಲ, ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟುವಲ್ಲ. ಎಷ್ಟು ಜನ ಬೆಳಿಗ್ಗೆ ಎದ್ದು ಕಣ್ಣೇ ಬಿಡಕ್ಕಾಗ್ತಿರಲ್ಲ. ಹಾಸಿಗೆಯಲ್ಲೇ ಹೋದಂತಹ ಸಾವಿರಾರು ಜನರ ಮಧ್ಯೆ ನನಗೊಂದು ಹೊಸ ಬೆಳಗು ಸಿಕ್ತಲ್ಲ ಇವತ್ತು ಅಂತ, ಹೊಸ ಬದುಕು ಕೊಟ್ಟಂತ, ಹೊಸ ದಿನ ಆರಂಭವಾದಂತಹ ಭಗವಂತನಿಗೆ ಒಂದು ಕೃತಜ್ಞತೆಯನ್ನ ಹೇಳೋಣ. ಹಾಗೆ ಮುಂದೆ ಶುರುವಾಗುತ್ತೆ ನಮ್ಮ ಇಡೀ ದಿನಚರಿ. ಯಾರು ಒಂದು ಒಳ್ಳೆಯ ಕಾಫಿ ಕುಡಿದ್ವಿ ಅಂದ್ರೆ ಎಲ್ಲಿಂದ ಬಂತು ಆ ಹಾಲು? ಹಸು ಹಾಲು ಕೊಡ್ತಾ, ರೈತ ಅದನ್ನ ಸಾಕದ, ಬೆಳೆಸ್ದ, ಹುಲ್ಲು ಹಾಕದ, ಹಾಲು ಕರೆದು ಮನೆ ಮನೆಗೆಲ್ಲ ಇಂತಹ ತಲುಪಿಸುವಂಥದ್ದು ಎಷ್ಟು? ಅವ್ ಒಂದು ದಿನ ಹಾಲು ಬರದೆ ಹೋದ್ರೆ ನಮ್ಗದ್ರ ಹಾಲಿನ ಮಹತ್ವ ಗೊತ್ತಾಗುತ್ತೆ. ಅಲ್ಲಿವರೆಗೂ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ಕೊಂಡ್ಬಿಟ್ಟಿರ್ತೀವಿ, ಕೊಡ್ತೀವಿ ಕೂಪ್ ಅನ್ನು ತಂದು ಹಾಕ್ತಾನೆ ಅಂತ. ಅದರ ಹಿಂದೆ ಎಷ್ಟು ದೊಡ್ಡ ಪ್ರೀತಿ ಇದೆ, ಎಷ್ಟು ದೊಡ್ಡ ಶ್ರಮ ಇದೆ. ಡೆಕಾರೇಷನ್ ಹಾಕುವಂತಹ ಮನೆಯವಳಿರ್ಬೋದು, ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಎಷ್ಟು ಪ್ರೀತಿಯಿಂದ ಹಾಕಿರ್ತಾರೆ. ತಿಂಡಿ ಮಾಡಿದವರು ಇರ್ಬೋದು, ಊಟ ಕೊಟ್ಟವರು ಇರ್ಬೋದು, ಮನೆಗೆ ಬಂದಂತಹ ಕೆಲಸದವರು ಇರಬಹುದು, ಮಕ್ಕಳಿರ್ಬಹುದು, ಎಷ್ಟು ಜನರ ಜೊತೆಗೆ ಪ್ರತಿದಿನ ನಾವು ಒಡನಾಡ್ತೀವಿ. ಅವ್ರಿಗೆ ಎಷ್ಟು ಜನಕ್ಕೆ ನಾವು ಥ್ಯಾಂಕ್ಸ್ ಹೇಳಿದ್ದೀವಿ, ಎಷ್ಟು ಜನಕ್ಕೆ ನಾವು ಕೃತಜ್ಞತೆ ಸಲ್ಲಿಸಿದ್ದೀವಿ. ನಮಗೆ ಹಕ್ಕಿನಿಂದ ಕೇಳೋದು ಅಭ್ಯಾಸ ಆಗೋಗಿರುತ್ತೆ. ಆ ಮನೋಭಾವನೆಯಲ್ಲೇ ಇರೋದ್ರಿಂದನೇ ಸಂಬಂಧಗಳಲ್ಲಿ ಅದನ್ನೇ ನಿರೀಕ್ಷಿಸ್ತೀವಿ. ಮಾಡದೆ ಏನು, ಕೊಡದೆ ಏನು ಅನ್ನುವಂತಹ ಧೋರಣೆಗಳಿಂದ ಇರೋದ್ರಿಂದನೇ ನಮ್ಮ ಪರಸ್ಪರ ಸಂಬಂಧಗಳನ್ನು ವ್ಯವಹಾರಿಕ ನೆಲೆಯಲ್ಲಿ ನೋಡುವ ಹಾಗಾಗಿದೆ. ಅದನ್ನು ಬಿಟ್ಟು ಬಹುಶಃ ಒಂದು ಪ್ರೀತಿಯ ನೆಲೆಯಲ್ಲಿ, ಆಪ್ತತೆಯ ನೆಲೆಯಲ್ಲಿ, ಕೃತಜ್ಞತೆಯ ನೆಲೆಯಲ್ಲಿ ನೋಡಿದ್ರೆ ಮಾತ್ರ ಆ ಸಂಬಂಧದಲ್ಲಿ ಬಹಳ ದೊಡ್ಡ ಸೊಗಸು ಸಿಗೋದಕ್ಕೆ ಸಾಧ್ಯ. ಮೊದಲು ಬರೆಯಕ್ಕೆ ಶುರು ಮಾಡಿ. ಬಾಯಲ್ಲಿ ಹೇಳೋದು ಕಷ್ಟ. ತುಂಬ ರುಚಿಯಾಗಿ ಅಡುಗೆ ಮಾಡಿದ ಹೆಂಡತಿಗೆ ಎಷ್ಟು ರುಚಿಯಾಗಿ ಅಡುಗೆ ಮಾಡಿದೀಯ, ಎಷ್ಟು ವರ್ಷದಿಂದ ಇಷ್ಟು ರುಚಿಯಾದ ಅಡುಗೆ ಮಾಡಿ ಮಾಡಿ ನನಗೆ ಬೆಳೆಸಿದೀಯ ಅಂತ ಯಾರು ಮನೆಯಲ್ಲಿ ಧೈರ್ಯವಾಗಿ ಹೇಳಿದ್ದೀರಿ ನೋಡೋಣ. ಹೇಳಕ್ಕೆ ಮರ್ತಿದ್ರೆ, ಹೇಳಕ್ಕೆ ಸಾಧ್ಯ ಆಗದೆ ಹೋದ್ರೆ ಅದನ್ನು ಬರೆದು ಬಿಡಿ ನೋಡೋಣ. ಆಗ ಹೇಳೋದು ಸುಲಭ ಆಗುತ್ತೆ. ಅಥವಾ ತುಂಬ ಪ್ರೀತಿಯಿಂದ ನಡೆಸ್ಕೊಂಡಂತಹ ಗಂಡನಿಗೆ, ನಾನೇನು ಮಾಡಿದ್ರು ಏನೂ ಬಯದೆ ಹೋದಂತಹ ಗಂಡನಿಗೆ, ಅಥವಾ ದಿನನಿತ್ಯವೂ ನಾನು ಹೇಳಿದ ಕೆಲಸವನ್ನ ಮಾಡಿಕೊಡುವ ಗಂಡನಿಗೆ, ಇಷ್ಟು ನೀವು ಇರೋದ್ರಿಂದ ಅಲ್ಲಿ ನನಗೆ ಇಷ್ಟು ಚೆನ್ನಾಗಾಯ್ತು ಅಂತ ಎಷ್ಟು ಜನ ಹೇಳ್ತೀರಿ, ಹೇಳಿರ್ತೀರಿ. ಹಾಗೆ ಹೇಳಿದೆ ಹೋದ್ರೆ ಎಲ್ಲರ ಮುಖದಲ್ಲೂ ನಗು ನೋಡಿದ್ರೆ ಅನಿಸ್ತಾ ಇದೆ ಅವ್ರಿಗೆಲ್ಲ ಅನಿಸಿದೆ, ಆದ್ರೆ ಅವ್ರು ಹೇಳಲಿಲ್ಲ ಅಂತ ಅಲ್ವಾ? ಅದನ್ನು ಯಾಕೆ ಹೇಳಲಿಲ್ಲ? ಹೇಳಕ್ಕೆ ಇಷ್ಟು ದಿನ ಗೊತ್ತಾಗ್ಲಿಲ್ಲ, ಅವಕಾಶ ಬರಲಿಲ್ಲ, ಹೇಳೋದೇನು ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಅದನ್ನು ಬರೆದು ಬಿಡಿ. ಬರೆದಾದ್ಮೇಲೆ ಹೇಳೋದು ಸುಲಭ ಆಗ್ಬಹುದು. ಇದು ಅತ್ಯಂತ ಬೇಸಿಕ್ ಲೆವೆಲ್ ಆಯ್ತು. ಇದು ಆದ್ರೆ
ಬ್ರೈನ್ ರೀಡ್ ಮಾಡ್ಬೇಕಲ್ಲ, ಮನಸ್ಸಲ್ಲಿದೆ ಅದನ್ನೇ ನಾವು ಮತ್ತೆ ರೀವೈರಿಂಗ್ ಟೂಲ್ಸ್ ಅಲ್ಲ ನೀವು ಬರೆದಾಗ ಇನ್ನಷ್ಟು ಖಚಿತವಾಗುತ್ತೆ, ಸ್ಪಷ್ಟವಾಗುತ್ತೆ, ಅದು ಅಭ್ಯಾಸವಾಗುತ್ತೆ, ಮನಸ್ಸಲ್ಲಿ ಅಚ್ಚತ್ತು ಉಳಿಯುತ್ತೆ. ದಿನ ಹಾಗೆ ಬರೀರಿ, ಒಂದು ವಾರ, ಎರಡು ವಾರ, ಮೂರು ವಾರದ ನಂತರ ನೀವು ಬರೇ ಮೊದಲು ಮನೆಯವರಿಗೆ ಹೇಳ್ತಾ ಇದ್ದಂತ ಕೃತಜ್ಞತೆ ಪಕ್ಕದವರಿಗೆ ಎಲ್ಲರಿಗೂ ಹೇಳೋದಕ್ಕೆ ಶುರುವಾಗುತ್ತೆ. ನಿಮ್ಮ ಸ್ವಭಾವದಲ್ಲಿಯೇ ಬಹುದೊಡ್ಡ ಬದಲಾವಣೆ ಆಗೋದಕ್ಕೆ ಶುರುವಾಗುತ್ತೆ. ಈ ಸ್ವಭಾವದಲ್ಲಿಯೇ ಆಗುವ ಬದಲಾವಣೆಯಿಂದ ಮಾತ್ರವೇ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಅಲ್ಲಿಯವರೆಗೂ ಬದಲಾವಣೆ ಸಾಧ್ಯವೇ ಇಲ್ಲ. ನಮ್ಮ ಆಲೋಚನಾ ಕ್ರಮದಲ್ಲಿಯೇ ಬದಲಾವಣೆ ಆದಾಗ್ಲೇ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಅಲ್ಲಿಯವರೆಗೂ ಜೀವನದಲ್ಲಿ ಬದಲಾವಣೆ ಬೇಕು ಅಂತ ನಾವು ಹೊರಗಡೆಯಿಂದ ಎಷ್ಟೇ ಬಟ್ಟೆಗಳ ಮೂಲಕ, ಒಡವೆಗಳ ಮೂಲಕ ಎಷ್ಟೆಲ್ಲ ಪ್ರಯತ್ನ ಪಡ್ತೀವಿ. ನಮ್ಗೆಲ್ರಿಗೂ ಬದಲಾವಣೆ ಬೇಕು. ನನಗೆ ಡಾಕ್ಟರ್ ಶಾಂತಲಾ ಅವ್ರ ಹತ್ರ ತಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇರುವಾಗ ಗಮನಿಸಿದ್ದು, ಪ್ರತಿಯೊಬ್ಬರಿಗೂ ಬದಲಾವಣೆಗಳು ಬೇಕು, ಸುಧಾರಣೆಗಳು ಬೇಕು. ನಾನು ಹಾಗಾಗಬೇಕು, ಹೀಗಾಗಬೇಕು ಅನ್ನುವ ಆಸೆಗಳಿದೆ. ಇದೆಲ್ಲವೂ ನಿಜ. ಅದನ್ನ ಬದಲಾಯಿಸಿಕೊಳ್ಳಬೇಕಾದವರು ನಾವು ಮತ್ತು ನಮ್ಮ ಆಲೋಚನೆಗಳ ಮೂಲಕ ಮಾತ್ರ. ಪ್ರಾಯಶಃ ಅವ್ರ ಮಾತಿನ ಮೊದಲು ದಲೈ ಲಾಮಾ ರೆಫರೆನ್ಸ್ ಏನಾದರೂ ತಗೊಂಡಿದ್ರೋ ಗೊತ್ತಿಲ್ಲ. ದಲೈ ಲಾಮಾ ರಿಸರ್ಚ್ ಒಂದು ಬಹಳ ದೊಡ್ಡದಾಗಿ ಹೇಳ್ತಾ ಇರುವಂಥದ್ದು, ನಮ್ಮ ಆಲೋಚನೆ ಬದಲಾದ್ರೆ ನಮ್ಮ ಬ್ರೈನಿನ ಸ್ಟ್ರಕ್ಚರ್ಗಳಲ್ಲಿ, ಅಂದ್ರೆ ಮೊಲಕ್ಯುಲರ್ ಲೆವೆಲ್ ಅಲ್ಲಿಯೇ ಬದಲಾವಣೆಗಳಾಗುತ್ತೆ ಅನ್ನೋದು ಇತ್ತೀಚಿನ ಬಹುದೊಡ್ಡ ಸಂಶೋಧನೆ. ಹಾಗಾಗಿ ಆಲೋಚನೆಗೆ ಬಹಳ ದೊಡ್ಡ ಮಹತ್ವ ಇದೆ. ಆಲೋಚನೆ ಬದಲಾದ್ರೆ ಮಾತ್ರ ಜೀವನವನ್ನು ಬದಲಾಯಿಸಿಕೊಳ್ಳಬಹುದು. ಆಗ ಸಂತೋಷ ಅನ್ನೋದು ಅತ್ಯಂತ ಸಾಮಾನ್ಯವಾದ ಸಂಗತಿ ಆಗ್ಬಿಡುತ್ತೆ, ಅತ್ಯಂತ ಸಹಜವಾದ ಸಂಗತಿ ಆಗುತ್ತೆ. ಯಾಕೆ ಅಂದ್ರೆ ಇಷ್ಟು ಸಣ್ಣ ಸಂದರ್ಭದಲ್ಲಿಯೇ ನಾವು ಡಿಪ್ರೆಷನ್ಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಮೊದಲೇ ಈಗ ಒಂದು ಒಂದು ಸಂಶೋಧನೆ ಹೇಳ್ತಾ ಇದೆ, ನಮ್ಮ ಎಲ್ಲ ಆರ್ಥಿಕ ಸ್ಥಿತಿಗತಿಗಳು ಬಹಳ ಉತ್ತಮ ಆಗಿದೆ. ಈಗ ಯಾವ ದೇಶದ GDP ಅಂತ ಏನು ಕರಿತೀವಿ ಅದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿದೆ, ಅತಿ ದೊಡ್ಡ ಪ್ರಮಾಣದಲ್ಲಿದೆ. ಆದರೆ ಡಿಪ್ರೆಷನ್ ಒಳಗಾಗುವವರ ಸಂಖ್ಯೆ ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ. ಅಂದರೆ 100ರಲ್ಲಿ 50ರಷ್ಟು ಜನ ಡಿಪ್ರೆಷನ್ ಒಳಗಾಗ್ತಾ ಇದ್ದಾರೆ. ಮೊದಲು 39-40 ವರ್ಷದವರಿಗೆ ಡಿಪ್ರೆಷನ್ ಅನ್ನೋ ಮಾತನ್ನ ಕೇಳ್ತಾ ಇದ್ವಿ. ಈಗ 13-14 ವರ್ಷದ ಮಕ್ಕಳು ಡಿಪ್ರೆಷನ್ ಅಂತ ಹೇಳ್ತಾರೆ. ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಳ್ಳುವವರ ಸಂಖ್ಯೆಯನ್ನು ನೋಡ್ತೀವಿ. ಯಾಕೆ ಹೀಗಾಗ್ತಾ ಇದೆ? ಎಲ್ಲರಿದ್ದೂ ಯಾಕೆ ಇವ್ರು ಹೀಗೆ ಅನುಭವಿಸ್ತಾ ಇದ್ದಾರೆ ಅಂದರೆ, ಎಲ್ಲ ಇದ್ದು ಏನನ್ನ ಪಡಿಬೇಕಾಗಿತ್ತು ಅದು ಅವ್ರಿಗೆ ಸಿಗ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ಸಂತೋಷ ಅನ್ನುವುದೇ ಬಹುದೊಡ್ಡ ಸಂಪತ್ತು. ಆ ಸಂಪತ್ತು ನಮ್ಮೊಳಗೆ ಇದೆ. ಅದನ್ನು ಕಂಡುಕೊಳ್ಳಬೇಕಾದವರು, ಹೊರಗೆ ತೆಗಿಬೇಕಾದವರು, ನೋಡಬೇಕಾದವರು ನಾವಲ್ಲದೆ ಬೇರೆ ಯಾರೂ ಅಲ್ಲ. ಹಾಗಾಗಿ ಸಂತೋಷದ ಕೀಲಿ ಕೈ ನಮ್ಮ ಹತ್ರನೇ ಇದೆ. ನಾವು ಅದನ್ನು ಮರೆತು ಬಿಟ್ಟರೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಮರೆಯದೇ ಹೋದ ಹಾಗೆ ಡುಪ್ಲಿಕೇಟ್ ಕೀಗಳು ಎಷ್ಟೊಂದು ಸಿಕ್ಕೇ ಸಿಗುತ್ತೆ. ಆ ಡುಪ್ಲಿಕೇಟ್ ಕೀನ ಎಫರ್ಟ್ ಹಾಕಿ ತಗೋಬೇಕಾಗುತ್ತೆ. ಆ ಎಫರ್ಟೇ ನೆಗೆಟಿವ್ ಥಾಟ್ಸಿಂದ ದೂರ ಇರೋದು. ನೆಗೆಟಿವ್ ಥಾಟ್ಸಿಂದ ದೂರ ಇದ್ರೆ ಸಾಕು, ಪಾಸಿಟಿವ್ ಥಾಟ್ಸ್ ಬರ್ತಾ ಹೋಗುತ್ತೆ. ನೆಗೆಟಿವ್ ಥಾಟ್ಸ್ಗೆ ಎಫರ್ಟ್ ಹಾಕಬೇಕಾಗಿಲ್ಲ, ಪಾಸಿಟಿವ್ ಥಾಟ್ಸ್ಗೆ ಎಫರ್ಟ್ ಹಾಕಬೇಕು. ಎಫರ್ಟ್ ಹಾಕದೆ ಹೋದ್ರೆ ಅದು ಬರಲ್ಲ. ನೆಗೆಟಿವ್ ಥಾಟ್ ಆಟೋಮೆಟಿಕ್ ಆಗಿ ಬರ್ತಾನೆ ಇರುತ್ತೆ, ಪಾಸಿಟಿವ್ ಥಾಟ್ಗೆ ಮಾತ್ರ ಎಫರ್ಟ್ ಹಾಕಬೇಕಾಗತ್ತೆ. ಇನ್ನೊಂದು ಕತೆ ಹೇಳಿ ನನ್ನ ಮಾತನ್ನ ಮುಗಿಸ್ಬಿಡ್ತೀನಿ, ನಿಮ್ಮ ಸಹನೆಯ ಪರೀಕ್ಷೆ ಆಗಬಾರ್ದು ಅಂತ. ಒಬ್ಬ ರಾಜ ಇದ್ದ. ರಾಜ ಏನ್ ಮಾಡ್ತಾನೆ, ಮಾರು ವೇಷದಲ್ಲಿ ನಗರವನ್ನ ಸುತ್ತು ಬರ್ತಾನೆ. ಅದು ಅವನ ಅಭ್ಯಾಸ. ಬೇರೆ ಬೇರೆ ರೀತಿಯಿಂದ ನಗರಗಳನ್ನ ಓಡಾಡ್ತಾನೆ. ಒಬ್ಬ ಭಿಕ್ಷುಕ ಒಂದೇ ಜಾಗದಲ್ಲಿ ದಿನಾ ಕೂತ್ಕೊಂಡಿದ್ದ. ಇವನಿಗನ್ ರಾಜನಿಗನ್ಸತ್ತೆ, ಇನ್ಯಾಕಪ್ಪ ಇದೇ ಇದರಲ್ಲಿ ಕೂತ್ಕೊಂಡಿದ್ದಾನೆ ಅಂತ. ಒಂದಿನ ಅವನಿಗೆ ಕಾಗದದಲ್ಲಿ ಸುತ್ತಿದ ಒಂದು ವಸ್ತುವನ್ನ ಕೊಡ್ತಾನೆ. ರಾಜ ಯಾರೊಬ್ಬನು ಕೊಟ್ಟ, ಯಾ ರಾಜ ಬೇರೆ ವೇಷದಲ್ಲಿ ಬಂದಿದ್ದಾನಲ್ಲ ಅಂತ ಭಿಕ್ಷುಕ ಅನ್ಕೋತಾನೆ. ಇವನು ಮತ್ತೆ ಹೇಳ್ತಾನೆ, ನೋಡಪ್ಪ ನಾನು ಈ ದೇಶದ ರಾಜ, ನಾನು ಕೊಡ್ತಾ ಇದ್ದೀನಿ ತಗೋ ಅಂತ ಕೊಡ್ತಾನೆ. ಅವನು ಮನೆಗೆ ಹೋಗಿ ನೋಡ್ತಾನೆ ಭಿಕ್ಷುಕ, ಅದು ಇನ್ನೊಂದು ಭಿಕ್ಷಾ ಪಾತ್ರೆ ಆಗಿರುತ್ತೆ. ರಾಜನಿಗೆ ಇಷ್ಟು ರಾಜ ಒಂದು ಭಿಕ್ಷಾ ಪಾತ್ರೆ ಕೊಟ್ಟಿದ್ದಾನೆ ಭಿಕ್ಷುಕನ ಕೈಗೆ. ಭಿಕ್ಷುಕನಿಗೆ ಇಷ್ಟು ಸಿಟ್ಟು ಬರುತ್ತೆ, ನಾನು ರಾಜ ಕೊಟ್ಟಿದ್ದಾನೆ ಅಂದ್ರೆ ಏನೋ ಚಿನ್ನವೋ ಬೆಳ್ಳಿಯೋ ವಜ್ರವೋ ಇಡೂರ್ಯವೋ ಇರಬಹುದು ಅಂತ ಬಹಳ ಆಸೆ ಪಟ್ಟಿದ್ದೆ. ರಾಜ ಒಂದು ಭಿಕ್ಷಾ ಪಾತ್ರೆಯನ್ನು ಕೊಟ್ಟನಲ್ಲ ಅಂತ ಕೋಪದಿಂದ ಅದನ್ನ ಮೂಳೆಗೆ ಎಸಿತಾನೆ. ಏನಾಗತ್ತೆ, ಸುಮಾರು ದಿನಗಳಾಗುತ್ತೆ. ರಾಜ ಮತ್ತೆ ಮಾರು ವೇಷದಲ್ಲಿ ಬಂದು ನೋಡ್ತಾನೆ ಇದ್ದಾನೆ. ಈ ಭಿಕ್ಷುಕ ಮತ್ತೆ ಭಿಕ್ಷೆ ಬೀಳ್ತಾ ಇದ್ದಾನೆ. ರಾಜನಿಗೆ ಆಶ್ಚರ್ಯ ಆಗುತ್ತೆ,
ಯಾಕೆ ಇವನು ಮತ್ತೆ ಭಿಕ್ಷೆ ಬೇಡ್ತಾನೆ ಇದಾನಲ್ಲ ಅಂತ ಹತ್ರ ಹೋಗಿ ಕೇಳ್ತಾನೆ, ನೀನ್ ಯಾಕೆ ಇನ್ನು ಭಿಕ್ಷೆ ಬೇಡ್ತಾ ಇದೀಯಾ ಅಂತ, ಯಾಕೆಲ್ಲ ಭಿಕ್ಷೆ ಬೇಡ್ಬಾರ್ದ ಅಂತಾನೆ. ಇಲ್ಲ, ನಾನು ನಿನಗ್ ಕೊಟ್ಟಿದ್ನಲ್ಲ ಒಂದು ಉಡುಗೊರೆಯನ್ನ, ಅದು ಕೊಟ್ಟ ಮೇಲೂ ನೀನು ಭಿಕ್ಷೆ ಬೇಡ್ತಾ ಇದೀಯಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾಕೆ ನೀನ್ ಕೊಟ್ಟಿದ್ದೀನ ಭಿಕ್ಷಾ ಪಾತ್ರೆ ಆಗಿತ್ತಲ್ಲ, ಭಿಕ್ಷಾ ಬೇಡದೆ ಇನ್ನೇನ್ ಮಾಡ್ಲಿ ಅಂತಾನೆ. ನಾನು ಕೊಟ್ಟಿದ್ದು ಅಂತಿಂತಹ ಭಿಕ್ಷಾ ಪಾತ್ರೆ ಆಗಿರಲಿಲ್ಲ, ಏನ್ ಹಾಕಿದ್ರು ಚಿನ್ನವಾಗುವ ಪಾತ್ರೆಯಾಗಿತ್ತು, ನಿನಗದು ಗೊತ್ತಾಗಲಿಲ್ಲ. ಭಗವಂತ ನಮಗೆಲ್ಲರಿಗೂ ಕೊಟ್ಟಿದ್ದು ಅಂಥದ್ದೇ ಪಾತ್ರ, ಅದು ನಮ್ಮೊಳಗೆ ಇದೆ. ನಾವದನ್ನು ಹೇಗೆ ನೋಡ್ತೀವಿ ಅನ್ನೋದು ಮಾತ್ರ ನಮಗೆ ಬಿಟ್ಟಿರೋದು. ಅದು ನಮಗೆ ಸಾಮಾನ್ಯ ಪಾತ್ರೆಯ ಹಾಗೆ ಕಾಣುತ್ತೋ, ಚಿನ್ನದ ಪಾತ್ರೆಯಾಗಿ ಕಾಣುತ್ತೋ, ಏನ್ ಹಾಕಿದ್ರು ಚಿನ್ನವಾಗುವ ಪಾತ್ರೆಯಾಗುತ್ತೋ ಗೊತ್ತಿಲ್ಲ. ಆದ್ರೆ ಮನಸ್ಸಿಗಿರುವ ಅಪರಿಮಿತ ಶಕ್ತಿ ಏನು ಅಂದ್ರೆ, ಏನ್ ಹಾಕಿದ್ರು ಚಿನ್ನ ಒಂದೇ ಇಲ್ಲ, ಏನು ಬೇಕಾದ್ರೂ ಆಗುವಂಥದ್ದು, ಅದು ಒಂದು ಮ್ಯಾಜಿಕ್ ಮಾಡುವಂಥದ್ದು. ಮನಸ್ಸು ಅತ್ಯಂತ ವಿಧೇಯ ಸೇವಕನ ಹಾಗೆ ನಮ್ಮ ಜೊತೆಗೆ ನಿಂತು ಕೆಲಸ ಮಾಡಬಹುದಾದಂಥ ಪರಮಾತ್ಮ ಅದು. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದ, ನಿನ್ನ ಮಿತ್ರರು ಶತ್ರುರು ಯಾರು ಹೊರಗಿಲ್ವಪ್ಪ, ನಿನ್ನ ಒಳಗೆ ಇದ್ದಾರೆ. ನಿನ್ನ ಮನಸ್ಸೇ ನಿನಗೆ ಮಿತ್ರನೂ ಹೌದು, ನಿನ್ನ ಮನಸ್ಸೇ ನಿನಗೆ ಶತ್ರುವೂ ಹೌದು. ಈ ಮಿತ್ರ ಶತ್ರು ಇಬ್ಬರನ್ನು ನಾವು ಹೇಗೆ ಬಳಸ್ಕೊಳ್ತೀವಿ, ಮಿತ್ರನಾಗಿ ಮಾಡಿಕೊಂಡ್ರೆ ನಮಗೆ ಸಂತೋಷ, ಶತ್ರುವಾಗಿ ಮಾಡಿಕೊಂಡ್ರೆ ಸಹಜವಾಗಿ ಅಸಂತೋಷ ಇದ್ದೇ ಇದೆ. ನನ್ನ ಮಾತನ್ನ ಇದುವರೆಗೂ ತಾವು ಅತ್ಯಂತ ತಾಳ್ಮೆಯಿಂದ ಕೇಳಿದ್ರಿ, ಇಂತಹ ಕೇಳುವಿಕೆ ನಮಗೆ ಒದಗಿ ಬರುವ ಬಹುದೊಡ್ಡ ಆಶೀರ್ವಾದ ಅಂತ ಭಾವಿಸ್ತೀನಿ. ಇಂತಹ ಅವಕಾಶ ಕೊಟ್ಟಿರೋದಕ್ಕಾಗಿ ಶ್ರೀಯುತ ಗಾಯತ್ರಿಯವರಿಗೆ ನಾನು ಋಣಿಯಾಗಿದ್ದೀನಿ. ಅಕ್ಕ ನನಗೆ ಬಂದು ಅದೊಂದು ಅವರ ಆಶೀರ್ವಾದ ಕೂಡ, ಗೋಕರ್ಣದಿಂದ ಬಂದಿದ್ದ ಅವರ ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೀನಿ. ತಮಗೆಲ್ಲರಿಗೂ ಕೃತಜ್ಞತೆಗಳು, ವಂದನೆಗಳು, ನಮಸ್ಕಾರ.